ಸಿನಿಮಾ, ಕ್ರಿಕೆಟ್ ಮತ್ತು ರಾಜಕೀಯ, ಈ ಮೂರಕ್ಕೂ ಅವಿನಾಭಾವ ಸಂಬಂಧ. ರಾಜ್ಯದ ಕ್ರಿಕೆಟ್ ದಿಗ್ಗಜರು ಸಿನಿಮಾ ಆಗ್ಲಿ, ರಾಜಕೀಯದಲ್ಲಾಗ್ಲಿ ಅದೃಷ್ಟ ಪರೀಕ್ಷೆಗೆ ಕೈ ಹಾಕಿಲ್ಲವಾದ್ರೂ ಸಿನಿಮಾ ಮತ್ತು ರಾಜಕೀಯ ಜೊತೆ ಜೊತೆಯಾಗಿಯೇ ಸಾಗುತ್ತಲೇ ಬಂದಿವೆ. ದಶಕಗಳಿಂದ ರಾಜಕಾರಣ ಮಾಡಿಕೊಂಡು ಬಂದ ಕುಟುಂಬಕ್ಕೆ ಸಿನಿ ಮಂದಿ ಸೆಡ್ಡು ಹೊಡೆದು ಗೆದ್ದು ಬಂದ ಉದಾಹರಣೆ ಮಂಡ್ಯದಲ್ಲಿ ಈಗಷ್ಟೇ ದೊರೆತಿದೆ. ಮಂಡ್ಯದಲ್ಲಿ ಸುಮಲತಾ ಕಂಡ ಭರ್ಜರಿ ಗೆಲುವು, ಪ್ರಚಾರ ಸಮಯದಲ್ಲಿ ಯಶ್ ದರ್ಶನ್ ಅವರಿಗೆ ದೊರೆತ ಜನಾದರ, ಸಿನಿ ಮಂದಿಗೆ ರಾಜಕೀಯದಲ್ಲಿ ಉಜ್ವಲ ಭವಿಷ್ಯವಿದೆಯೇನೋ ಎಂಬ ನಿರೀಕ್ಷೆ ಹುಟ್ಟಿಸಿದೆ. ಚಂದನವನದಲ್ಲಿ ದೊಡ್ಡ ಅಭಿಮಾನಿ ಬಳಗ ಹೊಂದಿರುವ ಹಲವು ಸ್ಟಾರ್ ನಟರು ನಟಿಯರು ಇದ್ದಾರೆ. ಅವರಲ್ಲಿ ಹಲವರಿಗೆ ರಾಜಕೀಯದ ಬಗ್ಗೆ ಒಲವಿದೆ ಅಥವಾ ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸ್ಟಾರ್ ನಟ ನಟಿಯರ ಸಮಾಜ ಸೇವೆ, ರಾಜಕೀಯ ಒಲವನ್ನ ಆಧರಿಸಿ ಮುಂದಿನ ದಿನಗಳಲ್ಲಿ ಕನ್ನಡದ ಯಾವ ನಟ ನಟಿಯರು ಸಕ್ರಿಯ ರಾಜಕಾರಣಕ್ಕೆ ಬರಬಹುದು ಎಂಬ ಪಟ್ಟಿಯನ್ನ ಇಲ್ಲಿ ನೀಡಲಾಗಿದೆ. ಯಶ್ ಬರಬಹುದೇ ರಾಜಕಾರಣಕ್ಕೆ? ನಟ ಯಶ್ ಅವರು ಯಶೋಮಾರ್ಗ ಫೌಂಡೇಶನ್ ಮೂಲಕ ಬರದ ಜಿಲ್ಲೆಯ ಜನರಿಗೆ ನೀರು ಕೊಡುವ, ರಾಜ್ಯವೇ ಮೆಚ್ಚುವ ಕಾರ್ಯ ಈಗಾಗಲೇ ಸ್ವಂತ ಬಲದಿಂದ ಮಾಡ್ತಾ ಇದ್ದಾರೆ. ಅವರು ಇತ್ತೀಚೆಗಷ್ಟೇ ಮಂಡ್ಯದಲ್ಲಿ ಬಹು ಸಮಯ ಸಕ್ರಿಯವಾಗಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ರು. ರಾಜಕೀಯದಲ್ಲಿ ಹಲವು ಗೆಳೆಯರನ್ನ ಹೊಂದಿರುವ ಅವರು ಮುಂದೆ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರೆ ಅಚ್ಚರಿ ಇಲ್ಲ. ಜನಾನುರಾಗಿ ಎಂದು ಗುರುತಿಸಿಕೊಂಡಿರುವ ಅಂತವರು ರಾಜಕೀಯಕ್ಕೆ ಬೇಕಾಗಿದ್ದಾರೆ ಸಹ. ಡಿ ಬಾಸ್ ಚುನಾವಣೆಗೆ ನಿಂತ್ರೆ ಗೆಲುವು ಪಕ್ಕ. ಡಿ ಬಾಸ್ ದರ್ಶನ್ ಅವರು ಚುನಾವಣೆಗೆ ನಿಂತ್ರೆ ಗೆಲುವು ಪಕ್ಕ, ಅಷ್ಟು ಬೃಹತ್ ಪ್ರಮಾಣದ ಅಭಿಮಾನಿ ಬಳಗ ಅವರಿಗಿದೆ. ಅವರು ಸಹ ಹಲವು ಜನಾನುರಾಗಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸುಮಲತಾ ಅವರ ಗೆಲುವಿನಲ್ಲಿ ದರ್ಶನ್ ಅವರ ಪಾಲು ಸಾಕಷ್ಟಿದೆ. ಈ ಹಿಂದೆ ಸಹ ಅಂಬರೀಷ್ ಅವರ ಪರವಾಗಿ ಚುನಾವಣೆಗೆ ಪ್ರಚಾರ ಮಾಡಿದ್ರು. ಅವರಿಗೆ ರಾಜಕೀಯವನ್ನ ಹತ್ತಿರದಿಂದ ನೋಡಿದ ಅನುಭವ ಇದೆ. ಮೃದು ಮನಸ್ಸಿನ ನೆಲಮಟ್ಟದಿಂದ ಬಂದ ಬಡವರ ಪರ ಕರುಣೆಯ ಕಣ್ಣುಳ್ಳ ದರ್ಶನ್ ರಾಜಕೀಯಕ್ಕೆ ಬಂದರೆ ರಾಜ್ಯಕ್ಕೆ ಹಿತ. ಸುದೀಪ್ ಅವರು ಬರ್ತಾರಾ ರಾಜಕೀಯಕ್ಕೆ? ಸುದೀಪ್ ಅವರು ಬುದ್ಧಿವಂತ ನಟ. ಅವರಿಗೆ ಉತ್ತಮ ದೂರದೃಷ್ಟಿ, ವಿವೇಚನಾ ಶಕ್ತಿ ಇದೆ. ಬಿಗ್ ಬಾಸ್ ನಿರೂಪಣೆಯಲ್ಲಿ ಅವರ ವಾಕ್ಶಕ್ತಿ, ಮಾತಿನ ನೈಪುಣ್ಯತೆಯನ್ನ ಎಲ್ಲರೂ ಕಂಡಿದ್ದಾರೆ, ಮೆಚ್ಚಿದ್ದಾರೆ. ಅವರು ಸಹ ವಿಧಾನಸಭಾ ಚುನಾವಣೆಯಲ್ಲಿ ರಾಜಕೀಯ ಪಕ್ಷದ ಪರ ಪ್ರಚಾರವನ್ನ ನಡೆಸಿದ್ದಾರೆ. ವೈಯಕ್ತಿಕವಾಗಿ ಅವರು ರಾಜಕೀಯಕ್ಕೆ ಬರೋದಿಲ್ಲವೆಂದು ಹೇಳಿದ್ದಾರಾದರೂ ಅವರಿಗೆ ಇರುವ ಸಮಾಜದ ಪರ ಮನಸ್ಸು ಅವರನ್ನ ರಾಜಕೀಯದತ್ತ ಸೆಳೆದ್ರೆ ಅಚ್ಚರಿ ಏನಿಲ್ಲ. ನಟ ಪ್ರೇಮ್ ಅವರಿಗೆ ರಾಜಕೀಯದ ಬಗ್ಗೆ ಆಸಕ್ತಿ ಇದ್ದಂತೆ ತೋರುತ್ತೆ. ಸುಮಲತಾ ಅವರ ಪರ ಪ್ರಚಾರ ಸಮಯದಲ್ಲಿ ದರ್ಶನ್, ಯಶ್ ಅವರಿಗೆ ಅವರು ಸಹ ಜೊತೆಯಾಗಿದ್ರು. ರಾಜಕೀಯದ ಬಗ್ಗೆ ಆಸಕ್ತಿ ಇದ್ದ ಕಾರಣದಿಂದ ಅವರು ಪ್ರಚಾರ ಕಣಕ್ಕೆ ಬಂದಿದ್ರು ಎಂದು ಸುಲಭವಾಗಿ ಊಹಿಸಬಹುದು. ಮುಂದೆ ಅವರನ್ನ ಸಕ್ರಿಯ ರಾಜಕಾರಣದಲ್ಲಿ ನೋಡಬಹುದೇನೋ. ರಾಗಿಣಿ ಬರ್ತಾರೆ ರಾಜಕೀಯಕ್ಕೆ? ತುಪ್ಪದ ಹುಡುಗಿ ಲೇಡಿ ಬಾಂಡ್ ರಾಗಿಣಿ ಅವರು ಸಕ್ರಿಯ ರಾಜಕಾರಣಕ್ಕೆ ಬರುವ ಸಾಧ್ಯತೆ ಹೆಚ್ಚಿದೆ. ಸ್ವತಃ ಅವರೇ ಒಮ್ಮೆ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಸಹ. ಅವರು ಸಹ ಚುನಾವಣಾ ಪ್ರಚಾರಗಳಲ್ಲಿ ಭಾಗವಹಿಸಿದ್ದಾರೆ. ರಾಜಕೀಯ ಮಹತ್ವಾಕಾಂಕ್ಷಿ ಹೊಂದಿರುವ ಅವರು ರಾಜಕೀಯ ಪ್ರವೇಶ ಮಾಡೋದು ಬಹುತೇಕ ಸ್ಪಷ್ಟ. ಚಂದನವನದ ಸದ್ಯದ ಹಾರುವ ಚಿಟ್ಟೆ ರಚಿತಾರಾಮ್ ಅವರು ರಾಜಕೀಯಕ್ಕೆ ಬರಬಹುದೇ ಎಂಬ ಅನುಮಾನ ಅವರ ಕೆಲವು ಹೇಳಿಕೆಗಳಿಂದ ಮೂಡುತ್ತೆ. ಅವರು ಕೆಲವು ವ್ಯಕ್ತಿಗಳ ಬಗ್ಗೆ ಮಾತನಾಡಿರುವ ವಿಡಿಯೋ ನಿರ್ದಿಷ್ಟ ಪಕ್ಷದ ಪೇಜ್ಗಳಲ್ಲಿ ಪದೇ ಪದೇ ಕಾಣಿಸ್ಕೊಳ್ಳುತ್ತೆ. ಗೌಡ್ರ ಹುಡುಗಿ ರಚಿತಾರಾಮ್ಗೆ ಅವಕಾಶಗಳು ಸಾಕಷ್ಟಿವೆ. ಚಿಕ್ಕಣ್ಣ ಬರ್ತಾರ ರಾಜಕೀಯಕ್ಕೆ? ಹಾಸ್ಯ ನಟ ಚಿಕ್ಕಣ್ಣ ರಾಜಕೀಯಕ್ಕೆ ಬರುವ ಸಾಧ್ಯತೆ ಬಹಳವಾಗಿ ಇದೆ. ಚಿಕ್ಕಣ್ಣ ಅವರು ಕುಮಾರಸ್ವಾಮಿ ಅವರನ್ನ ಬಹುವಾಗಿ ಹೊಗಳುತ್ತಿರುವ ವಿಡಿಯೋ ಒಂದು ಕೆಲವು ತಿಂಗಳ ಹಿಂದಷ್ಟೇ ವೈರಲ್ ಆಗಿತ್ತು. ಲೋಕಸಭಾ ಚುನಾವಣೆ ಸಮಯದಲ್ಲಿ ಚಿಕ್ಕಣ್ಣ ಅವರು ಸುಮಲತಾ ಅವರ ಪರ ಪ್ರಚಾರದಲ್ಲಿ ಸಹ ಪಾಲ್ಗೊಂಡಿದ್ರು. ಅವರಿಗೆ ರಾಜಕೀಯ ಆಸಕ್ತಿ ಇದೆ. ಇನ್ನಷ್ಟು ಪ್ರಬುದ್ಧತೆ ಬೆಳೆಸಿಕೊಂಡು ಅವರು ರಾಜಕೀಯ ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಕನ್ನಡದ ಜೆಂಟಲ್ಮ್ಯಾನ್ ರಮೇಶ್ ಅರವಿಂದ್ ಅವರೊಬ್ಬ ವಿಚಾರವಾದಿ, ಚಿಂತನಾಶೀಲರು, ದೂರದೃಷ್ಟಿ ಉಳ್ಳ ವ್ಯಕ್ತಿ. ಅವರ ಜನಪರ ಕಾಳಜಿ, ವಿಷಯ ಜ್ಞಾನ, ಕಲಿಕೆಯ ಉತ್ಸಾಹವನ್ನ ಯಾರೂ ಬೊಟ್ಟು ಮಾಡುವಂತಿಲ್ಲ. ಇಂಜಿನಿಯರ್ ಪದವೀಧರರಾಗಿರುವ ಅವರು ರಾಜಕೀಯಕ್ಕೆ ಬಂದ್ರೆ ಜನರಿಗೆ ಒಳಿತಾಗೋದ್ರಲ್ಲಿ ಅನುಮಾನವಿಲ್ಲ. ಆದ್ರೆ ಈವರೆಗೆ ಅವರು ರಾಜಕೀಯ ಪ್ರವೇಶದ ಬಗ್ಗೆ ಎಲ್ಲಿಯೂ ಮಾತನಾಡಿಲ್ಲ. ರಾಜಕೀಯದಲ್ಲಿ ಯಶಸ್ಸು ಕಂಡ ಸಿನಿಮಂದಿ, ರಾಜ್ಯದಲ್ಲಿ ಸಿನಿಮಾದಲ್ಲಿದ್ದು ರಾಜಕೀಯಕ್ಕೆ ಬಂದು ಯಶಸ್ಸು ಕಂಡವರ ಸಾಲು ದೊಡ್ಡದಿದೆ. ಅಂಬರೀಷ್, ಕುಮಾರಸ್ವಾಮಿ, ಶಶಿಕುಮಾರ್, ಮಧು ಬಂಗಾರಪ್ಪ, ಕುಮಾರ್ ಬಂಗಾರಪ್ಪ, ನಟಿ ರಮ್ಯಾ, ತಾರಾ, ಅನುರಾಧ, ಉಮಾಶ್ರೀ, ಜಯಪ್ರದಾ, ಅನಂತ್ನಾಗ್, ಬಿ ಸಿ ಪಾಟೀಲ್, ಇನ್ನು
ರಾಜಕಾರಣದಲ್ಲಿ ನೆಲೆ ಕಂಡುಕೊಳ್ಳಲು ಹೋರಾಡುತ್ತಿರುವವರ ಪೈಕಿ ಉಪೇಂದ್ರ ಮೊದಲ ಸಾಲಿನಲ್ಲಿದ್ರೆ ಪ್ರಕಾಶ್ ರೈ, ಪೂಜಾ ಗಾಂಧಿ, ನಟಿ ಭಾವನಾ, ಇನ್ನು ಹೀಗೆ ಪಟ್ಟಿ ಬೆಳೀತಾ ಸಾಗುತ್ತೆ.